ಈ ಮರ್ಯಾದಾ ರಾಮಣ್ಣ ಸಿನಿಮಾದ ಪೋಸ್ಟರ್ ನೋಡಿ ನಿಮ್ಮ ಮಗಳಿಗೆ ಒಂದು ಮಾತು ಹೇಳ್ತೀರಿ, ರಾಜಮೌಳಿ ನಮಗೆ ಕಾಲ್ ಮಾಡ್ತಾರೆ. ನಾನು ಹೇಳಲಿಲ್ಲ, ನನಗೆ ಅನ್ನಿಸ್ತು ಯಾಕೋ ಅವತ್ತು ನಾನು ಅದನ್ನು ನೋಟ್ಸಲ್ಲಿ ನೋಡಿದೆ. ಅದನ್ನ ಏನದು ಏನೋ ಗೊತ್ತಿಲ್ಲ ಸರ್, ಅದು ಇನ್ಸ್ಟಿಂಕ್ಟ್. ಅದು ನನ್ನ ಕಾರಲ್ಲಿ ಹೋಗ್ತಾ ಇದ್ದೆ, ನನ್ನ ಮಗಳನ್ನ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಪೋಸ್ಟ್ ನೋಡ್ತಾ ಇದ್ದೆ. ಯಾಕೋ ಮರ್ಯಾದಾ ರಾಮಣ್ಣ ಪೋಸ್ಟ್ ನೋಡಿದೆ, ಇದು ಸರ್ಜಾಪುರದ ಹತ್ರ. ಮನೆಗೆ ಹೋಗಿ ನಾನು ಪ್ರಿಯಂಗ್ ಹೇಳಿದೆ, ಅದು ನೋಡ್ಬೇಕಾದ್ರೆ ಏನೋ ಒಂದು ತಲೆಗೆ ಬಂತು, ಮೋಸ್ಟ್ಲಿ ಒಂದು ಫೋನ್ ಬರುತ್ತೆ ಅಂದರೆ. ಆ್ಯಕ್ಚುಲಿ ಅದೊಂಥರ ಮಿಕ್ಸ್ಚರ್ ಆಫ್ ಅ ಜೋಕ್ ಆ್ಯಂಡ್ ಸಕಾಸಮ್ ಆ್ಯಂಡ್ ಎವ್ರಿಥಿಂಗ್ ಅಂದ್ಕೊಳ್ಳಿ. ಆ ಥರ ಒಂದೇನೋ ಹೇಳಿದೆ. ಬಟ್ ಎಕ್ಸಾಕ್ಟ್ಲಿ 2 days ಲೇಟರ್ ಐ ಗಾಟ್ ಅ ಕಾಲ್ ಫ್ರಮ್ ಅ ಫ್ರೆಂಡ್ ಆಂಧ್ರದಿಂದ, ಬರಬೇಕು ಬರ್ತೀರಾ ಅಂದ್ಬಿಟ್ಟು. ನೀವು ನಂಬಲ್ಲ, ಹೋಗೋಕ್ಕಿಂತ ಮುಂಚೆನೇ ನನಗೆ ಯಾಕೋ ಅನ್ನಿಸ್ತು ಹೀ ಈಸ್ ಕಾಲಿಂಗ್ ಮೀ ಅಂತ ಅಷ್ಟೇ. ಸೊ ಅಲ್ಲಿ ಬರ್ತೀನಿ ತಗೊಳ್ಳಿ ಅಂದೆ. ಅಲ್ಲಿ ಹೋದೆ, ಬಹುಶಃ ಅದೊಂದೇ ಕಾರಣಕ್ಕೆ ನಾನು ಯಾರು ಏನು ಅಂತ ಕೇಳಕ್ಕೆ ಹೋಗಿಲ್ಲ. ಮೈ ಫ್ರೆಂಡ್ ಕಾಲ್ ಪ್ರವೀಣ್. ಸೊ ಅಲ್ಲಿ ಹೋಗ್ತಿದ್ದಂಗೆ ಅನ್ನಯ್ಯ ಒಕ ಗುಡ್ ನ್ಯೂಸ್ ಉಂದಿ ಅಂದರು. ಏನು ಅಂತ ಗೊತ್ತಿದೆ, ರಾಜಮೌಳಿ ಅವ್ರು ಕರೀತಾ ಇದ್ದಾರೆ ಅಂದೆ. ಈಗೆಲ್ಲ ತಿಳ್ಸಣ್ಣಯ್ಯ ಅಂತ ಅಲ್ಲೇ ಬಿದೋಗ್ಬಿಡ್ತಾವ ನೀವು ಪಾಪ. ನನಗೇನಂದ್ರೆ ಅನ್ನಿಸ್ತು ಅಷ್ಟೇ, ನಡಿ ಹೋಗೋಣ ಅಂತ ಹೋದ್ವಿ. ಸೊ ದಟ್ ವಾಸ್ ನಾಟ್ ಅ ಸರ್ಪ್ರೈಸ್ ಮೀಟ್ ಫಾರ್ ಮೀ, ಬಿಕಾಸ್ ಪ್ರಾಬಬ್ಲಿ ಐ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಐ ಡೋಂಟ್ ನೋ ವೈ. ನಾವು ಇವತ್ತು ಕೇಳಕ್ಕೆ ಹೋಗ್ಬಿಡಿ ಯಾಕೆ ಅಂತ. ಕೆಲವು ಟೈಮ್ ಇನ್ಸ್ಟಿಂಕ್ಟ್ಸ್ ಬರುತ್ತೆ, ಒಂದು ಗುಲಾಬ್ ಬರುತ್ತೆ ನನಗೆ, ಬರುತ್ತೆ ನನಗೆ ಅಂತ. ಎಕ್ಸಾಕ್ಟ್ಲಿ ಅದಂದಾಗ ಹೋಗಿ ನನಗೆ ಮಾತಾಡ್ಸಿದ್ದೆ. ನಿಮಗೆ ದನ ಕರು ಆಮೇಲೆ ಪಕ್ಷಿಗಳು ಇವೆಲ್ಲ ತುಂಬ ಇಷ್ಟ, ನಾನೆಲ್ಲ ಕೇಳಿದ್ದೆ. ನೀವು ಇದೇನು ಮಾಡದೇ ಇದ್ರೆ ದನ ಕಾಯ್ತಾ ಇದ್ದೀರಿ ಅಂತ. ಹೌದು ಸರ್, 55% ನಿಜ. ಸೀರಿಯಸ್ಲಿ, ಯಾಕಂದ್ರೆ ನನಗೆ ತುಂಬ ಇಷ್ಟ. ನನಗೆ ಅದು ಇಷ್ಟ ಆಯಿತು, ಈಗಲೂ ಹೇಳ್ತೀನಿ ಅದನ್ನ, ಯಾವ ಅನುಮಾನನೂ ಇಲ್ಲ. ಈಗಲೂ ರಿವರ್ಸ್ ಹೋದಾಗಲೂ ಅದೇ ಮಾಡಿದ್ರು ಬೇಜಾರಿಲ್ಲ. ಅದು ಭಾಳ ಒಂದು ಸ್ಪಷ್ಟವಾದ ಪ್ಯೂರ್ ವರ್ಡ್ ಅದು. ಇಲ್ಲಿ ನಮ್ಮವರು ಸ್ಲ್ಯಾಂಗ್ ಆಗಿ ಯೂಸ್ ಮಾಡ್ತಾರೆ ಅದನ್ನು. ಅದು ಬಿಟ್ಟರೆ ಆ್ಯಕ್ಚುಲಿ ನೀವು ಇವತ್ತಿಗೂ ನಮ್ಮ ಶಿವಮೊಗ್ಗ ನಮ್ಮ ತೋಟದಲ್ಲಿ ಅಲ್ಲಿ ಇಲ್ಲೆಲ್ಲ ಬಂದರೆ ಇವತ್ತಿಗೂ ಅದೊಂದು ಸೊಗಸು ನೋಡೋದಕ್ಕೆ. ಅದರಲ್ಲೇನಿದೆ ಆ್ಯಕ್ಚುಲಿ ಹಾಲು ಕರಿಯೋದೇ ಒಂದು ಟ್ಯಾಲೆಂಟು ಅದನ್ನು. ಇನ್ಫ್ಯಾಕ್ಟ್ ನೀವು ಹಾಗೆ ಅನ್ಕೊಂಬಿಡಿ, ಅವೆಲ್ಲ ನೀವು ಹೇಳಿದ ತಕ್ಷಣ ಕೇಳಲ್ಲ, ಜಾಟ್ಸ್ ಒದಿಯತ್ತವು. ಅವಕ್ಕೂ ಅಭ್ಯಾಸ ಇರಬೇಕು, ವ್ಯಕ್ತಿಗಳ ಅಭ್ಯಾಸ ಆಗಿರಬೇಕು, ಎಲ್ಲ ಆಗಿರಬೇಕು. ಐ ಥಿಂಕ್ ದಟ್ ಇಸ್ ವೆರಿ ಪ್ಯೂರ್ ನೇಚರ್, ವೆರಿ ಹ್ಯೂಮನ್. ದನಗಳು ವೆರಿ ನೇಚರ್, ತುಂಬ ಹ್ಯೂಮನ್ ಅವು. ಹಾಗಾಗಿ ಇಟ್ಸ್ ಓಕೆ, ನಮ್ಮ ನಮ್ಮ ಹಾಬಿ, ನಾವು ವಾಪಸ್ ಮಾಡ್ತೀವೋ ಬಿಡ್ತೀವೋ ಪ್ರಶ್ನೆ ಬೇರೆ. ಈಗ ಅವ್ರಿಗೇನೋ ಅನ್ನಿಸ್ತಿರ್ಬೋದು ಇಂದೇ ಯಾವಾಗಲೂ ನಾನು ಮಾಡ್ತೀನಿ ಅಂತ. ಈಗ ಆಗಲ್ಲ, ಇಟ್ಸ್ ನಾಟ್ ಪಾಸಿಬಲ್. ನೀವು ಅಂದ್ಕೊಳ್ಳೋದು ಬೇರೆ, ಮಾಡೋದು ಬೇರೆ. ಈಗ ಆಗಿರೋದನ್ನು ಆ್ಯಸ್ ಹೀ ಸೆಟ್, ಐ ಥಿಂಕ್ ದಿಸ್ ಇಸ್ ವಾಟ್ ವಿ ವಿಲ್. ನನ್ನ ಪ್ರಕಾರದಿಂದ ನಾನು ಎಂಡ್ ಮಾಡ್ತೀನಿ. ನಾನು ವಾಟ್ ಹೀ ಸೆಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಆ್ಯಂಡ್ ಟು ದ ಪಾಯಿಂಟ್ ಅನ್ಸತ್ತೆ ನನಗೆ. 25 ವರ್ಷ ಆಗಿದ್ದಕ್ಕಿಂತ ಮುಂದೆ ಮತ್ತೆ ಪ್ಲ್ಯಾನ್ ಮಾಡೋದ್ರ ಬದಲು 25 ವರ್ಷ ಆಗಿದ್ದನ್ನು ಸಸ್ಟೈನ್ ಮಾಡ್ಕೊಂಡು ಅನುಭವಿಸ್ಕೊಂಡು ಮುಂದಕ್ಕೆ ಹೋಗೋದು ಇಸ್ ದ ಸೇಫೆಸ್ಟ್ ಮೋಡ್, ಸೇಫೆಸ್ಟ್ ಮೆಥಡ್. ಹಂಗನ್ಬಿಟ್ಟು ಮುಂದೆ ಏನೂ ಮಾಡಲ್ಲ, ಸವಾಲೇ ಬೇಡ, ಚಾಲೆಂಜೇ ಬೇಡ ಅಂದಕ್ಕೆ ನೋ, ಐ ವಿಲ್ ನಾಟ್ ಅಕ್ಸೆಪ್ಟ್, ವಿ ವಿಲ್ ಟೇಕ್ ಇಟ್. ಬಿಕಾಸ್ ದಟ್ ಕೀಪ್ಸ್ ಅಸ್ ಪ್ರೊಪೆಲಿಂಗ್, ನಮ್ಮನ್ನು ಪುಷ್ ಮಾಡ್ತಾ ಇರುತ್ತೆ ನ್ಯೂ ಬೌಂಡ್ರೀಸ್ಗೆ. ಹ್ಯೂಮನ್ಸು ಎವಲ್ಯೂಷನ್ ಇಷ್ಟು ಚೆನ್ನಾಗಿ ಯಾಕೆ ಆಯಿತು ಅಂತಂದರೆ ದೇ ಪುಷ್ಡ್ ದೇರ್ ಬೌಂಡ್ರಿ. ಹ್ಯೂಮನ್ಸ್ ಯಾವುದನ್ನು ಇಷ್ಟು ಸಾಕು ಅಂತ ಬಿಟ್ಟಿಲ್ಲ, ಬಿಟ್ಟಿದ್ದಿದ್ದಕ್ಕೆ ಮುನ್ಗೋದ್ರಿ, ಮಾರ್ಸ್ಕೋದ್ರಿ. ಯು ಆರ್ ಪುಷಿಂಗ್ ಯುವರ್ ಬೌಂಡ್ರೀಸ್ನ. ಹಾಗಾಗಿ ವಿ ವಿಲ್ ಪುಷ್, ಬಟ್ ನಾಟ್ ವಿತ್ ದ ಸೇಮ್ ಇಂಟೆನ್ಸಿಟಿ ಆಫ್ ವಾಟ್ ವಾಸ್ ಬೀಯಿಂಗ್ ಪುಷ್ಡ್ ಲಾಂಗ್ ಬ್ಯಾಕ್. ಹಂಗಾಗಲ್ಲ, ಹಂಗಾಗ್ಲಿಕ್ಕೆ ಆಗೋದೂ ಇಲ್ಲ. ದಟ್ಸ್ ವಾಟ್ ವಿ ಸ್ಪೋಕ್ ಪ್ರಾಬಬ್ಲಿ ಅರ್ಲಿ, ದಟ್ ಮೆಚುರಿಟಿ ವಿಲ್ ಕಮ್ ಟು ಅಸ್. ನಿಮ್ಮ ಈ 25 ವರ್ಷ ಜರ್ನಿಯಲ್ಲಿ ಬಹಳಷ್ಟು ಜನ ನಿಮ್ಮ ಜೊತೆಗೆ, ನಿಮ್ಮ ಫ್ಯಾಮಿಲಿ ಮತ್ತೆ ನಮ್ಮ 10 ಇಯರ್ಸ್ ನಮ್ಮನ್ನು ಸಹಿಸ್ಕೊಂಡಿದ್ದ ನಮ್ಮ ಟಿವಿ ಎಲ್ಲ ಜನಕ್ಕೂ ನಾವು ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ನಿಮಗೆ. ದಟ್ ಈಸ್ ಇಂಪಾರ್ಟೆಂಟ್. ಟ್ರೂ ಸರ್. ಸೊ ಏನು ಹೇಳ್ತೀರಿ ಸರ್ ನಿಮ್ಮ ಇಡೀ ಫ್ಯಾಮಿಲಿಗೆ ಮತ್ತು ನಿಮ್ಮನ್ನು ಪ್ರೀತಿಸೋ ಕನ್ನಡದ ಜನತೆಗೆ ಫೈನಲ್ ವರ್ಡ್ಸ್? ಥ್ಯಾಂಕ್ ಯು. ಸುಪ್ರೀಮ್ಲಿ ಗುಡ್ ಅದು ಅಲ್ವಾ ನನ್ನ ಪ್ರಕಾರ. ಅದಕ್ಕಿಂತ ದೊಡ್ಡ ಪದ ಏನಿರಕ್ಕಾಗುತ್ತೆ ಅಲ್ವಾ ಸರ್? ಧನ್ಯವಾದಗಳನ್ನೇ ಹೇಳ್ಬೇಕಷ್ಟೇ. ಏನಿರ್ಬೋದು ಥ್ಯಾಂಕ್ ಯು. ಕೆಲವು ಸರಿ ಅವರು ಹ್ಞೂ ಅಂತಾರ ಇಲ್ವೋ ಸರ್, ನಿಮ್ಗೆ ಏನು ತೋರಿಸಿದೆ ಸಖತ್ ಗುರು ನೀನು ಅಂತಾರೆ. ಅಲ್ಲೇನು ಪದ ಇಲ್ಲ ಅಲ್ಲಿ, ಬಟ್ ಇಟ್ ಸೇಸ್ ಇಟ್ ಆಲ್ ಅಷ್ಟು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅಚೀವ್ಮೆಂಟ್ ಇನ್ನೂ ಎತ್ತರಕ್ಕೆ ಸಾಗಲಿ, ಇನ್ನೂ ಎಲ್ಲ ಕಡೆಗೂ ವಿಸ್ತರಿಸ್ತೀನಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ದ ಬೆಸ್ಟ್ ವಿಶಸ್ ಫಾರ್ 9th ಆನಿವರ್ಸರಿಗೆ. ಇಟ್ಸ್ ಅವರ್ ಆನರ್ ಟು ಹ್ಯಾವ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಇಟ್ಸ್ ಅವರ್ ಪ್ರೌಡ್, ನಮ್ಮದೊಂದು ಹೆಮ್ಮೆ ನಮ್ಮ ರಾಜ್ಯದಲ್ಲಿ 25 ವರ್ಷ ಆದವರು ಆ ರೀತಿ ಯಾವುದೇ ಇದಿಲ್ಲದೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಹೇಳಿದಾಗ ಅದನ್ನು ಶೇರ್ ಮಾಡ್ಕೋತೀರಿ. ದಟ್ ಶೋಸ್ ಯುವರ್ ಹಂಬಲ್ನೆಸ್.
ವಿ ಆರ್ ಥ್ಯಾಂಕ್ಫುಲ್ ಟು ಯು ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್ ಕೂಡ.